ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಲಂಚಕ್ಕೆ ಬೇಡಿಕೆ ಇಟ್ಟ ಮಹಿಳಾ ಅಧಿಕಾರಿ ಜಾರ್ಖಂಡ್ನ ಸರ್ಕಾರಿ ಮಹಿಳಾ ಅಧಿಕಾರಿಯೊಬ್ಬರು ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟು ಇದೀಗ ಎಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿರುವ ಘಟನೆ ಬೆಳಕಿಗೆ ಬಂದಿದೆ ಮಿತಾಲಿ ಶರ್ಮಾ ಎಂಬಂತಹ ಅಧಿಕಾರಿ ಒಂದು ವಾರದ ಹಿಂದೆ ಜಾರ್ಖಂಡ್ನ ಕೊಡೆರ್ಮಾದಲ್ಲಿ ಸಹಕಾರಿ ಇಲಾಖೆಯ ಸಹಾಯಕ ರಿಜಿಸ್ಟ್ರಾರ್ ಆಗಿ ನಿಯೋಜನೆಗೊಂಡಿದ್ದರು ಇದು ಆಕೆಯ ಮೊದಲ ಕೆಲಸ ಕೂಡ ಆಗಿತ್ತು ಇವರು ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ಒಬ್ಬ ವ್ಯಕ್ತಿಯಿಂದ 10,000 ರೂಪಾಯಿ ಲಂಚವನ್ನ ಪಡೆಯುವಂತಹ ವೇಳೆ ಎಸಿಬಿ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಹಿಳಾ ಅಧಿಕಾರಿ ಲಂಚ ಪಡೆಯುವ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಮಿತಾಲಿ ಶರ್ಮಾ ಅವರು ಜಾರ್ಖಂಡ್ ರಾಜ್ಯದಲ್ಲಿ ಜಿಪಿಎಸ್ಸಿ ಪರೀಕ್ಷೆಯಲ್ಲಿ 108 ಶ್ರೇಯಾಂಕವನ್ನು ಪಡೆದು ಜಾರ್ಖಂಡ್ ರಾಜ್ಯದ ಕೊಡರ್ಮಾ ವೃತ್ತದ ಕಾರ್ಪೊರೇಟಿವ್ ಸೊಸೈಟಿಯಲ್ಲಿ ಸಹಾಯಕ ರಿಜಿಸ್ಟ್ರಾರ್ ಒಂದು ವಾರದ ಹಿಂದೆಯಷ್ಟೇ ಅಧಿಕಾರಕ್ಕೆ ಬಂದಿತ್ತು ಈ ವೇಳೆ ಕೊಡರ್ಮಾ ವ್ಯಾಪಾರ ಮಂಡಲ್ ಸಹಯೋಗ ಸಮಿತಿ ಲಿಮಿಟೆಡ್ನ ನಿರ್ವಹಣಾ ಸಮಿತಿಯ ಸದಸ್ಯರಾಗಿರುವ ರಾಮೇಶ್ವರ್ ಯಾದವ್ ಅವರು ಈ ಏಜೆನ್ಸಿಗೆ ಮಹಿಳಾ ಭೇಟಿಯನ್ನು ನೀಡಿದ್ದಾರೆ ಈ ವೇಳೆ ಯಾದವ್ ಅವರಿಗೆ ಯಾವುದೋ ವಿಚಾರವಾಗಿ ಶೋಕಾಸ್ ನೋಟಿಸ್ ಅನ್ನು ನೀಡುವ ವಿಚಾರವನ್ನು ತೆಗೆದಿದ್ದಾರೆ ಇದು ಯಾದವ್ ಅವರಿಗೆ ಅರ್ಥವಾಗಲಿಲ್ಲ ಇನ್ನೊಂದು ದಿನ ಯಾದವ್ ಅವರು ಮಿತಾಲಿ ಶರ್ಮಾ ಅವರ ಕಚೇರಿಗೆ ಬಂದು ತನಗೆ ನೀಡುವ ನೋಟಿಸ್ ವಿಚಾರವಾಗಿ ಮಾತನಾಡಲು ಬಂದಿದ್ದಾರೆ ಈ ವೇಳೆ ಮಿತಾಲಿ ಶರ್ಮಾ ಅವರು ಯಾದವ್ ಅವರ ಬಳಿ ನಿಮಗೆ ನೀಡುವ ಶೋಕಾಸ್ ನೋಟಿಸ್ ನಿಂದ ಪಾರಾಗಬೇಕಾದರೆ ನೀವು 20,000 ಲಂಚವನ್ನ ನೀಡಬೇಕು ಎಂದು ಹೇಳಿದ್ದಾರೆ ಲಂಚ ವಿಚಾರ ಬಂದಾಗ ಯಾದವ್ ಅವರು ತಾನು ಯಾವುದೇ ತಪ್ಪನ್ನ ಮಾಡಲಿಲ್ಲ ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಲಂಚವನ್ನ ನೀಡೋದಿಲ್ಲ ಎಂದು ಹೇಳಿದ್ದಾರೆ ಇದಲ್ಲದೆ ಈ ವಿಚಾರದ ಕುರಿತು ಜಾರ್ಖಂಡ್ನ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳಿಗೆ ದೂರನ್ನ ನೀಡಿತು ಇದರಂತೆ ಜುಲೈ 7 ರಂದು ಯಾದವ್ ಅವರು ಮಿತಾಲಿ ಶರ್ಮಾ ಅವರ ಕಚೇರಿಯಲ್ಲಿ 10,000 ಲಂಚ ನೀಡುವ ವೇಳೆ ಎಸಿಬಿ ಅಧಿಕಾರಿಗಳು ಮಹಿಳಾ ಅಧಿಕಾರಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ